ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ ಬನ್ನಿ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವೀರಗಾಥ 3.0 ಗ್ಯಾಲಂಟ್ರಿ ಅವಾರ್ಡ್ಸ್ ವೆಬ್ಸೈಟ್ನಲ್ಲಿ ನಮ್ಮ ಶಾಲಾ ಮಕ್ಕಳನ್ನು ನೋಂದಾಯಿಸುವ ವಿಧಾನ, ನೋಂದಾಯಿಸಲು ಏನೆಲ್ಲ ಮಾಹಿತಿಗಳು ಬೇಕು, ಜೊತೆಗೆ ವೀರಗಾಥ 3.0 ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಳ್ತೇನೆ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಇದೇ ರೀತಿಯ ಎಜುಕೇಷನ್ಗೆ ಸಂಬಂಧಪಟ್ಟ ಮಾಹಿತಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ಸ್ ಬರಿತಾ ಇರಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಸೊ ವೀರಗಾಥ 3.0 ಇದರ ಬಗ್ಗೆ ನೋಡೋದಾದರೆ, ಸೊ ಯಾರಿಂದ ಈ ಒಂದು ಪ್ರಾಜೆಕ್ಟ್ ಇದಾಗ್ತಿದೆ ಅಂದರೆ ನೋಡಿ, ಭಾರತದ ರಕ್ಷಣಾ ಸಚಿವಾಲಯ, ಶಿಕ್ಷಣ ಸಚಿವಾಲಯ, ಭಾರತ ಸರ್ಕಾರದ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಯಾರಿಗೆಲ್ಲ ಈ ಒಂದು ಕಾರ್ಯಕ್ರಮ ಅನ್ವಯ ಆಗುತ್ತೆ ಅಂದರೆ, ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವಿಧದ ಶಾಲೆಗಳಲ್ಲಿರ್ತಕ್ಕಂಥ ಮಕ್ಕಳು ಈ ಒಂದು ಪ್ರಾಜೆಕ್ಟಲ್ಲಿ ತಮ್ಮ ಇದನ್ನು ಅಪ್ಲೋಡ್ ಮಾಡಬಹುದು. ಹಾಗಾದರೆ ಈ ವೀರಗಾಥ ಪ್ರಾಜೆಕ್ಟ್ನ ಉದ್ದೇಶವೇನು? ಯಾಕಪ್ಪ ಅಂದರೆ, ಇದು ದೇಶಕ್ಕಾಗಿ ಹೋರಾಡಿದ ಹುತಾತ್ಮರಾದ ವೀರ ಯೋಧರ ಜೊತೆಗೆ ಶೌರ್ಯ ಪ್ರಶಸ್ತಿ ಪಡೆದ ಯೋಧರ ಜೀವನ ಚರಿತ್ರೆಯನ್ನು ಮಕ್ಕಳಿಗೆ ಪರಿಚಯಿಸುವ ಹಾಗೂ ಮಕ್ಕಳಲ್ಲಿ ರಾಷ್ಟ್ರೀಯ ದೇಶಭಕ್ತಿಯನ್ನು ಬೆಳೆಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾದರೆ ಶಿಕ್ಷಕರು ಏನು ಮಾಡಬೇಕು ಅನ್ನೋದಾದರೆ, ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಕರು ಕೆಲವು ಚಟುವಟಿಕೆಗಳನ್ನು ಮಾಡಿಸ್ಬೇಕು. ಯಾವುದಂದರೆ, ಈ ಶೌರ್ಯ ಪ್ರಶಸ್ತಿ ಪಡೆದ ಯೋಧರ ಬಗ್ಗೆ ಕವನಗಳನ್ನು, ಪ್ರಬಂಧಗಳನ್ನು, ಇದ್ರ ಬಗ್ಗೆ ವಿಷಯ ಮಂಡನೆ ಮಾಡ್ತಕ್ಕಂಥ ಚಟುವಟಿಕೆಗಳನ್ನು ಶಾಲಾ ಹಂತದಲ್ಲಿ ಶಿಕ್ಷಕರು ಹಮ್ಮಿಕೊಳ್ಳಬೇಕು. ಯಾವ ತರಗತಿಯ ಮಕ್ಕಳಿಗೆ ಈ ಒಂದು ಚಟುವಟಿಕೆಗಳನ್ನು ನಾವು ಮಾಡಬೇಕು ಅನ್ನೋದಾದರೆ ನೋಡಿ, ಒಟ್ಟು 4 ವಿಭಾಗಗಳನ್ನು ಮಾಡಲಾಗಿದೆ. ವಿಭಾಗ 1ರಲ್ಲಿ 3ರಿಂದ 5ನೇ ತರಗತಿಯ ಮಕ್ಕಳು, ವಿಭಾಗ 2ರಲ್ಲಿ 6ರಿಂದ 8ನೇ ತರಗತಿಯ ಮಕ್ಕಳು, ವಿಭಾಗ 3ರಲ್ಲಿ 9ರಿಂದ 10ನೇ ತರಗತಿಯ ಮಕ್ಕಳು, ವಿಭಾಗ 4ರಲ್ಲಿ 11ರಿಂದ 12ನೇ ತರಗತಿಯ ಮಕ್ಕಳು ಬರ್ತಾರೆ. ಹೀಗೆ ವಿಭಾಗವಾರು ನಾವು ಮಕ್ಕಳಿಗೆ ಚಟುವಟಿಕೆಗಳನ್ನು ಮಾಡಿಸ್ಬೇಕು. ಸೊ ಹಾಗಾದರೆ ಯಾವ ವಿಭಾಗದ ಮಕ್ಕಳಿಗೆ ಯಾವ ಚಟುವಟಿಕೆಗಳನ್ನು ನಾವು ಮಾಡಿಸ್ಬೇಕು? ವಿಭಾಗ 1, 3ರಿಂದ 5ನೇ ತರಗತಿಯ ಮಕ್ಕಳಿಗೆ ಕವಿತೆ ಬರೀತಕ್ಕಂಥದ್ದು, ಪೇಂಟಿಂಗ್, ಡ್ರಾಯಿಂಗ್, ಚಿತ್ರಕಲೆ ಅಂತ ಏನು ಕರಿತೀವಿ, ಜೊತೆಗೆ ಪ್ಯಾರಾಗ್ರಾಫ್. 3ರಿಂದ 5ನೇ ತರಗತಿಯ ಮಕ್ಕಳಿಗೆ 150 ಪದಗಳಿಗೆ ಮೀರದಂತೆ ಯೋಧರ ಬಗ್ಗೆ ಒಂದು ಪ್ಯಾರಾಗ್ರಾಫನ್ನು ಬರೀಬೇಕಾಗುತ್ತೆ. ಅದೇ ರೀತಿ 6ರಿಂದ 8ನೇ, ಇನ್ನು ಉಳಿದ 2, 3, 4ನೇ ವಿಭಾಗದ ಮಕ್ಕಳಿಗೆ ಅವರಿಗೂ ಕೂಡ ಕವಿತೆ, ಚಿತ್ರಕಲೆ, ಪ್ಯಾರಾಗ್ರಾಫ್ ಜೊತೆಗೆ ಮಲ್ಟಿಮೀಡಿಯಾ ಪ್ರೆಸೆಂಟೇಷನ್ ಅಂತ ಒಂದು ಎಕ್ಸ್ಟ್ರಾ ಒಂದು ಪಾಯಿಂಟ್ ಅವರಿಗೆ ಚಟುವಟಿಕೆಯನ್ನು ಮಾಡಿಸ್ಬೇಕಾಗುತ್ತೆ. ಮಲ್ಟಿಮೀಡಿಯಾ ಪ್ರೆಸೆಂಟೇಷನ್ ಅಂದರೆ ಆ ಮಕ್ಕಳು ಮಾಡಿದ ಒಂದು ಯಾವುದಾದರೂ ಪ್ರಾಜೆಕ್ಟ್ಗಳು ಆಡಿಯೋ ರೂಪದಲ್ಲಿರ್ಬೋದು, ವಿಡಿಯೋ ರೂಪದಲ್ಲಿರ್ಬೋದು, PPT ರೂಪದಲ್ಲಿರ್ಬೋದು. ಸೊ ಅವುಗಳನ್ನು ಕೂಡ ಈ ವಿಭಾಗ 2ರಿಂದ 4ನೇ ವಿಭಾಗದ ಮಕ್ಕಳಿಗೆ ಮಾಡಿಸ್ಬೋದು. ಸೊ ಇವಿಷ್ಟು ಶಿಕ್ಷಕರು ಹಮ್ಮಿಕೊಳ್ಳಬಹುದಾದ ಚಟುವಟಿಕೆಗಳು. ಸೊ ಶಾಲಾ ಹಂತದಲ್ಲಿ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿದ ಮೇಲೆ ಶಿಕ್ಷಕರು ಏನು ಮಾಡಬೇಕು, ಗ್ಯಾಲಂಟ್ರಿ ಅವಾರ್ಡ್ ವೆಬ್ ಪೋರ್ಟಲಲ್ಲಿ ಮೊದಲಿಗೆ ಮಕ್ಕಳನ್ನು ನೋಂದಾಯಿಸಬೇಕು. ನಂತರ ಏನು ಮಾಡಬೇಕು, ಮೊದಲು ನೋಂದಾಯಿಸಬೇಕು, ಇದು ಸ್ಟೆಪ್ 1. ನೆಕ್ಸ್ಟ್ ಏನು ಮಾಡಬೇಕು, ಮಕ್ಕಳು ಮಾಡಿದಂತಹ ಪ್ರಾಜೆಕ್ಟ್ಗಳನ್ನು ಅವರೇನು ಮಾಡಬೇಕಾಗುತ್ತೆ, ವೆಬ್ ಪೋರ್ಟಲಲ್ಲಿ, ಮೈ ಗೌರ್ಮೆಂಟ್ ವೆಬ್ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ವಿಭಾಗವಾರು. ಓಕೆನಾ? ಸೊ ಹಾಗಾದರೆ ಈಗ ನಾನು ಮೊದಲಿಗೆ ಗ್ಯಾಲಂಟ್ರಿ ಅವಾರ್ಡ್ ವೆಬ್ ಪೋರ್ಟಲಲ್ಲಿ ಮಕ್ಕಳನ್ನು ಯಾವ ರೀತಿ ನೋಂದಾಯಿಸಬೇಕು ಅನ್ನೋದನ್ನು ಈಗ ತೋರಿಸ್ತೇನೆ. ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರನ್ನು ಓಪನ್ ಮಾಡಿಬಿಟ್ಟು, ಸೊ ಅಲ್ಲಿ ಟೈಪ್ ಮಾಡಿರಿ gallantryawards.gov.in ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ಬೋದು, ಗ್ಯಾಲಂಟ್ರಿ ಅವಾರ್ಡ್ಸ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಇಲ್ಲಿ ಮೊದಲನೇದಾಗಿ ಇಲ್ಲಿ ನೋಡ್ಬೋದು, ಇಲ್ಲಿ ಲ್ಯಾಂಗ್ವೇಜ್ ಇದೆ, ಇಂಗ್ಲೀಷ್, ಹಿಂದಿ ಅಷ್ಟೇ ಇದೆ. ಇಲ್ಲಿ ರಿಜಿಸ್ಟರ್ ಅಂತ ಇದೆಯಲ್ಲ, ಆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಪರ್ಸ್ನಲ್ ಡೀಟೇಲ್ಸ್ ಅಂತ. ಮೊದಲಿಗೆ ನಾವು ಮಕ್ಕಳನ್ನು ನೋಂದಾಯಿಸಬೇಕು. ನೋಂದಾಯಿಸಿದ ನಂತರ ನಾವೇನು ಮಾಡಬೇಕಾಗುತ್ತೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪ್ರಾಜೆಕ್ಟ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ನೋಂದಾಯಿಸೋದು ಹೇಗೆ ಅಂತ ಈಗ ನಾನು ತೋರಿಸ್ತೇನೆ. ಸೊ ನೀವೇನು ಮಾಡಿ, ಮೊದಲಿಗೆ ಅಂದರೆ
ಇಲ್ಲಿ ನೇಮ್ ಅಂತ ಇದೆ, ಮಗುವಿನ ಹೆಸರನ್ನು ಹಾಕಿ, ಮೊಬೈಲ್ ನಂಬರ್ ಅಂತ ಇದೆ, ಮಕ್ಕಳ ಒಂದು ಅಥವಾ ಪೋಷಕರ ಮೊಬೈಲ್ ನಂಬರನ್ನು ಹಾಕಿ, ಮೇಲ್ ಐ ಡಿ ಅಂತ ಇದೆ. ಇದಕ್ಕೂ ಕೂಡ ನೀವು ಮಕ್ಕಳ ಪೋಷಕರ ಒಂದು ಮೇಲ್ ಐ ಡಿಯನ್ನೇ ಹಾಕಿ, ಇಲ್ಲದಿದ್ದರೆ ಶಿಕ್ಷಕರ ಮೇಲ್ ಐ ಡಿ ಕೂಡ ಹಾಕಬಹುದು. ಕ್ರಿಯೇಟ್ ಪಾಸ್ವರ್ಡ್, ನೀವು ಪ್ರತಿಯೊಂದು ಮಗುವಿಗೂ ಸಪ್ರೇಟಾಗಿ ಒಂದೊಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ, ಅದಾದ ನಂತರ ಇಲ್ಲಿ ಎಂಟರ್ ಓ ಟಿ ಪಿ ಅಂತ ಇದೆ. ಸೊ ನೋಡಿ, ಇಲ್ಲಿ ನೀವೇನು ಎಂಟ್ರಿ ಮಾಡಿರ್ತೀರಿ ಮೊಬೈಲ್ ನಂಬರು ಮತ್ತು ಮೇಲ್ ಐ ಡಿಗೆ, ಸೊ ಅಲ್ಲಿ ಒಂದು ಓ ಟಿ ಪಿ ಹೋಗುತ್ತೆ, ಎರಡಕ್ಕೂ ಒಂದೇ ಓ ಟಿ ಪಿ ಹೋಗುತ್ತೆ. ಸೊ ಆ ಓ ಟಿ ಪಿಯನ್ನು ಹಾಕ್ಬಿಟ್ಟು ಈ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓ ಟಿ ಪಿ ಹೋಗುತ್ತಲ್ವ, ಆ ಓ ಟಿ ಪಿಯನ್ನು ಹಾಕಿ, ಅದಾದ ನಂತರ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಆರ್ ಯು ರಿಜಿಸ್ಟರಿಂಗ್ ಫಾರ್ ವೀರಗಾಥ 2.0 ಅಂತ ಕೇಳುತ್ತೆ. ಇಲ್ಲಿ ಸೆಲೆಕ್ಟ್ ಆಪ್ಷನ್ 2 ಇದೆ, ಎಸ್ ಆರ್ ನೋ ಅಂತ ಇದೆ. ನೀವು ವೀರಗಾಥ 2.0ನಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಮಗುವಲ್ಲಿ ನೋಂದಣಿ ಆಯಿತು. ಸೊ ನೋಡಿ, ರಿಜಿಸ್ಟರ್ ಆದಮೇಲೆ ಒತ್ತಿದ ತಕ್ಷಣ ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಜಿಸ್ಟ್ರೇಷನ್ ವಿತ್ ಗ್ಯಾಲಂಟ್ರಿ ಅವರ್ಸ್ ಪೋರ್ಟಲ್ ಆಫ್ ಇಂಡಿಯಾ. ಯುವರ್ ಸಪೋರ್ಟ್ ಫಾರ್ ಅವರ್ ಬ್ರೇವ್ ಹಾರ್ಟ್ ವಿಲ್ ಸ್ಟ್ರೆಂತ್ ಅವರ್ ಎಫರ್ಟ್ ಟು ಆನರ್ ದ ಗ್ಯಾಲಂಟ್ರಿ ಅವರ್ಸ್ ಆಫ್ ಇಂಡಿಯಾ. ಅಂದರೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ, ಓಕೆನಾ. ನೆಕ್ಸ್ಟ್ ನೀವೇನು ಮಾಡಬೇಕು, ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕಂದ್ರೆ ಲಾಗಿನ್ ಆಗಬೇಕು. ಯಾವ ರೀತಿ ಲಾಗಿನ್ ಆಗೋದು, ಯಾವ ರೀತಿ ಮಾಹಿತಿಯನ್ನು ಅಪ್ಲೋಡ್ ಮಾಡೋದು ಅಂತ ನಾನು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.